ಟೇಬಲ್ ಬೇರೆ ಬರ್ತಾ ಇಲ್ಲ, ಮನೇಲೂ ಯಾರು ಇಲ್ಲ, ಅಡ್ಯಾ ಬೇರೆ ಫಸ್ಟ್ ಬ್ಯಾಟಿಂಗ್, ಏನ್ ಮಾಡೋದು? ಕಮಾನ್. ಹಾಯ್ ಬಡಿ. ಹಾಯ್. ಏನೇಯ್ತು, ಒಬ್ಳೆ ಬರ್ತಾ ಇದೀಯಾ? ಅವರಿಬ್ರಲ್ಲಿ ಅಬ್ಬಾ, ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗೋಯ್ತು, ಕಬಾಬ್ನೇ ಅಡ್ಡಿ ತರ ಅವ್ರ ಜೊತೆನೆ ಇದ್ದೆ. ಸಂಜೆ ವೃಂದಾವನ ಗಾರ್ಡನ್ ಸುತ್ಕೊಂಡ್ ಬನ್ನಿ ಅಂತ ಹೇಳಿ ನನ್ ಮೇಡಮ್ ಮನೆಗ್ ಹೋಗೋಣ ಅಂತ ಮೇಡಮ್ಗೆ ಕಾಲ್ ಮಾಡ್ದೆ. ಆದ್ರೆ ಮೇಡಮ್, ಇವತ್ ಬರ್ಬೇಡ, ನನ್ ಮಕ್ಳು ಬಗ್ಗೆ ಮಾತಾಡಿ ನೀನೇ ವಾಪಸ್ ಬಂದ್ರೆ ಅವ್ರಿಗೆ ಡೌಟ್ ಬರತ್ತೆ ಅಂತ ಹೇಳಿದ್ರು. ಅದಕ್ಕೆ ಮನೆಗ್ ಬಂದೆ. ಅವ್ರು ಇನ್ನೇನ್ ಬರ್ಬೋದು ಅಜ್ಜಿ. ಒಳ್ಳೇದಾಯ್ತು ಬಿಡು. ಹೌದು, ನಾ ಕೇಳೋದೇ ಮರ್ತು ಬಿಟ್ಟಿದ್ದೆ. ಅವರಿಬ್ರಿಗೂ ಏನು ಡೌಟ್ ಬರ್ಲಿಲ್ವಾ? ಇಲ್ಲ ಅಜ್ಜಿ, ಆ ಅನುಷ್ಕಂಗೇನೋ ಡೌಟ್ ಬಂದಂಗಿತ್ತು, ಆದ್ರೆ ನಾವಿಬ್ರು ಸೇರ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಬಿಟ್ವಿ. ಹೋಗ್ಲಿ ಬಿಡು. ಹೇಗೂ ನಾಳೆ ಕೃಷ್ಣವೇಣಿ ಊರ್ ಹೊಟ್ಟೋಗ್ತಾಳೆ, ಆಮೇಲೆ ನೀನ್ ಅಲ್ಲೇ ಹೋದ್ರಾಯ್ತು. ರಾಣಿ, ನಿನ್ ಮದ್ವೆನ ಪೋಸ್ಟ್ಪೋನ್ ಮಾಡಕ್ಕಾಗಲ್ವಾ? ಯಾಕಜ್ಜಿ, ನನ್ ಮದ್ವೆ ಆಗ್ತಿರೋದ್ ನಿಂಗೆ ಇಷ್ಟ ಇಲ್ವಾ? ಚೇಚೆ, ಬಿಡ್ತೋನೆ. ನೀನ್ ಮದ್ವೆ ಆಗ್ತಾರದ್ ನನಗೆ ಇಷ್ಟಾನೆ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪನಿಗೋಸ್ಕರ ಮದ್ವೆ ಆಗ್ತಾ ಇದೆಯಾ ಅಂತಾನು ಗೊತ್ತು. ಅದು ಅಲ್ದೆ ಅಪ್ಪ ಮಗಳು ಇಬ್ರು ಒಂದೇ ಮಂಟಪದಲ್ಲಿ ಮದ್ವೆ ಆಗೋದು ಸರಿ ಇಲ್ವೇನೋ ಅಂತ ನೋಡ್ದು. ಅವ್ರು ಏನಂದ್ಕೋತಾರೆ ಹೇಳು. ಅಜ್ಜಿ, ನೀನ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ನನಗ್ ಗೊತ್ತು. ನನ್ ಮದ್ವೆ ಮಾಡ್ಕೊಂಡ್ಮೇಲೆ ಅಮೆರಿಕಕ್ಕೆ ಹೊರಟೋಗ್ತೀನಿ ಅಂತ ತಾನೆ? ಹೌದು, ನಾನ್ ಸ್ವಾರ್ಥಿನಿ ಅಲ್ಲ ಕಣೆ. ನೀನ್ ಮದ್ವೆ ಮಾಡ್ಕೊಂಡು ಅಮೆರಿಕಕ್ಕೆ ಹೊರಟೋಗ್ಬಿಟ್ರೆ ನಾನೇನ್ ಮಾಡ್ಲಿ ಇಲ್ಲಿ? ರಾಣಿ, ಇಷ್ಟು ವರ್ಷ ನಾನ್ ನಿನ್ನ ಮಗಳ ತರ ಸಾಕಿದ್ದೀನಿ, ನಿನ್ನ ಬಿಟ್ ನಾನ್ ಹೇಗೆ ಇರಕ್ಕಾಗತ್ತೆ? ಹಂಗಂತ ನನ್ ಮದ್ವೆನೇ ಆಗ್ಬಾರ್ದಾ? ಆಗು, ಯಾರು ಬೇಡ ಅಂತಾರೆ? ಇಲ್ಲೇ ಇರೋ ಹುಡುಗನ್ನ ಮದ್ವೆ ಆಗು, ಇಲ್ಲಾಂದ್ರೆ ನಾನ್ ಮೇಲ್ ಹೋಗಿ ಸೇರ್ಕೊಂಡ್ಮೇಲೆ ಮದ್ವೆ ಆಗು. ಮದ್ವೆ ಆಗಿ ಅಮೆರಿಕದಲ್ಲಾರೂ ಸೆಟ್ಲ್ ಆಗು, ಇಲ್ಲ ಮಂಗಳ ಗ್ರಹದಲ್ಲಾರು ಸೆಟ್ಲ್ ಆಗು, ಯಾರು ಬೇಡ ಅಂತಾರೆ? ನೀನ್ ಸುಮ್ನಿರಜ್ಜಿ, ಸುಮ್ನೆ ಏನೇನೋ ಮಾತಾಡ್ಬೇಡ. ಹೇಗೋ ದೊಡ್ಡ ಮನ್ಸ್ ಮಾಡಿ ಅಪ್ಪ ಮದ್ವೆಗೆ ಒಪ್ಕೊಂಡಿದ್ದಾರೆ, ಇನ್ ಅವ್ರ ಮುಂದೆನೂ ಇದೇ ತರ ಮಾತಾಡಿದ್ರೆ ಅಪ್ಪ ಮನಸ್ಸು ಚೇಂಜ್ ಮಾಡ್ಬಿಡ್ತಾರೆ. ಹುಷಾರು, ಅವ್ರು ಬಂದ್ರು ಅಂತ ಕಾಣತ್ತೆ, ಅವ್ರ ಮುಂದೆ ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ. ರಾಣಿ, ನಿನಗೆ ಅಡಿಯನ್ಗೆ ನಿನ್ ಟೇಸ್ಟ್ ತಕ್ಕ ಹಾಗೆ ನಾವಿಬ್ರು ಸೇರಿ ತಂದಿದೀವಿ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು, ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಆ ಹಾಗೆ ನನಗೆ ನಿಮ್ಮ ಅಪ್ಪನ್ಗೆ ನನ್ನ ಟೇಸ್ಟ್ ತಕ್ಕ ನೀನ್ ತರ್ಬೇಕು. ಗೊತ್ತಾಗತ್ತೆ ನೀನ್ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಇವಳೇನಪ್ಪ ಇಷ್ಟೊಂದು ಫಾಸ್ಟ್ ಆಗಿದ್ದಾಳೆ? ನಾನು ಮದ್ವೆನ ಮುಂದೆ ಹಾಕೊಳಕ್ ಕೇಳಿದ್ರೆ ಇವಳಾಗ್ಲೇ ಬಟ್ಟೆ ಬರೆಯಲ್ಲ ತಂದಿಟ್ಟಿದ್ದಾಳೆ.